ದಾವಿದನು ಎಂಥ ಪರಿಸ್ಥಿತಿಯಲ್ಲೂ ಸಹ ದೇವರನ್ನು ಸ್ತುತಿಸಿದ ಅನ್ನೋದನ್ನು ನಾವು ನೋಡೋಣ. ಕೀರ್ತನೆಗಳು ಬರೆದ ಪುಸ್ತಕ 34ನೇ ಅಧ್ಯಾಯ 1ರಿಂದ 3. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಐ ವಿಲ್ ಪ್ರೈಸ್ ದ ಲಾರ್ಡ್ ಅಟ್ ಆಲ್ ಟೈಮ್ಸ್. ಎಲ್ಲರೂ ಹೇಳಿ, ಆಲ್ ಟೈಮ್ಸ್. ಆಲ್ ಟೈಮ್ಸ್ ಅಂದರೆ ಇವನ್ ಇನ್ ದ ಬ್ಯಾಡ್ ಟೈಮ್ಸ್ ಅಂಡ್ ಇವನ್ ಇನ್ ದ ಗುಡ್ ಟೈಮ್ಸ್. ಬ್ಯಾಡ್ ಟೈಮಲ್ಲಿ ನಮ್ಮ ಕೈಲಿ ಸ್ತೋತ್ರ ಮಾಡೋಕ್ಕಾಗಲ್ಲ. ಎಲ್ಲನೂ ಒಳ್ಳೇದಾಗಿದ್ದರೆ, ಎಲ್ಲ ಚೆನ್ನಾಗಿದ್ದರೆ ನಾವೇನು ಮಾಡ್ತೀವಿ? ಸ್ತೋತ್ರ ಮಾಡ್ತೀವಿ. ಆದರೆ ಪರಿಸ್ಥಿತಿಗಳು ಕೆಟ್ಟದಾಗಿದ್ದಾಗ ನಮ್ಮ ಕೈಲಿ ಸ್ತೋತ್ರ ಮಾಡೋಕ್ಕಾಗದೇ ಹೊರಟೋಗುತ್ತೆ. ಕೇಳಿದರೆ, ಪಾಸ್ಟರ್ ನನ್ನ ಕೈಲಿ ಪ್ರಾರ್ಥನೆನೂ ಮಾಡೋಕ್ಕಾಗ್ತಲ್ಲ, ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಇವತ್ತು ದಾವಿದನು ಹೋದಂಥ ಪರಿಸ್ಥಿತಿಗಳು ಯಾವುದು ಅಂತ ನಾವು ನೋಡೋಣವಾ? ನೋಡೋಣವಾ? ನೋಡಿ, ಈ ಕೀರ್ತನೆಗಳು 34ನೇ ಅಧ್ಯಾಯ ಎಂಥ ಒಂದು ಪರಿಸ್ಥಿತಿಯಲ್ಲಿ ಬರೆಯಲ್ಪಟ್ಟಿತು ಅಂದರೆ, ಯಾವಾಗಲೂ ನಾವು ಒಂದು ಕೀರ್ತನೆಗಿಂತ ಮುಂಚೆ ಹೆಡ್ಡಿಂಗ್ ಓದಬೇಕು. ಮೇಲೆ ಒಂದು ಹೆಡ್ಡಿಂಗ್ ಇರುತ್ತೆ, ಆ ಹೆಡ್ಡಿಂಗ್ ಎಂಥ ಪರಿಸ್ಥಿತಿಯಲ್ಲಿ ಈ ಕೀರ್ತನೆ ಬರೆಯಲ್ಪಡ್ತು ಅಂತ ಅದರಲ್ಲಿ ಇದೆ ನೋಡಿ. ಹಾಂ, ದಾವಿದನು ಅಭಿಮಲೇಖನ ಎದುರಿನಲ್ಲಿ ಹುಚ್ಚನಂತೆ ತೋರ್ಪಡಿಸಿಕೊಂಡು ಅವನ ಬಳಿಯಿಂದ ಹೊರಟಿಸಲ್ಪಟ್ಟಾಗ ರಚಿಸಿದ ಕೀರ್ತನೆ. ಇವನೊಂದು ಊರನ್ನು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತಾನೆ. ಯಾಕೆ ಅಂದರೆ, ಅಲ್ಲಿ 1 ಸಾಮುವೇಲನಿಗೆ ಬರೆದ ಪುಸ್ತಕ 18ನೇ ಅಧ್ಯಾಯ 7ನೇ ವಾಕ್ಯ. ಇವನೇನು ಅಂದ್ಕೊಂಡ, ಗೋಲಿಯಾತನ ಹೊಡೆದಿದ ತಕ್ಷಣ, ಸಾಯಿಸಿದ ತಕ್ಷಣ ಇನ್ಮೇಲೆ ಈ ಥಾಟ್ ಈ ವಾಸ್ ದ ಕಿಂಗ್. ಪಾ ಬಿಡು, ನಾನು ಜಯಿಸಿಬಿಟ್ಟು, ಊರಲ್ಲಿ ಏನು ಮರ್ಯಾದೆ, ಏನು ರೆಸ್ಪೆಕ್ಟು, ಏನು ಹಾನರು. ಈಗ ಪರಿಸ್ಥಿತಿ ಹೇಗಾಗೋಯ್ತು ಅಂದರೆ, ಇವಾಗ ಅಲ್ಲಿರೋ ರಾಜ ಇವನ್ನ ಸಾಯಿಸ್ಬೇಕು ಅಂತ ಒಂದು ನಿರ್ಧಾರ ಮಾಡಿಬಿಡ್ತಾನೆ. 11ನೇ ವಾಕ್ಯ. ಸೌಲನು ಕೂಡಲೇ ದೂತರನ್ನು ಕರೆಸಿ ದಾವಿದನ ಮನೆಯ ಸುತ್ತಲೂ ಹೊಂಚು ಹಾಕಿ ಅವನನ್ನು ಬೆಳಗಾಗುವಷ್ಟರಲ್ಲಿ ಕೊಂದು ಹಾಕಬೇಕು. ಬೆಳಗ್ಗೆ ಅಷ್ಟರಲ್ಲಿ ದಾವಿದ್ ಸತ್ತಿರ್ಬೇಕು ಅಂತ ಹೇಳಿ ಅಲ್ಲಿ ಆರ್ಡರ್ ಆಜ್ಞಾಪಿಸಿ ಕಳುಹಿಸಿದನು. ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ್ಬಿಡ್ತು, ಅವನ್ನ ಸಾಯಿಸ್ಬಿಡ್ಬೇಕು. ಶೂಟ್ ಅಟ್ ಸೈಟ್, ನೋಡಿದ ಜಾಗದಲ್ಲಿ ಏನು ಮಾಡಿ, ಸಾಯಿಸ್ಬಿಡಿ ಅಂತ ಹೇಳಿದ ತಕ್ಷಣ ಇವನು ಜೀವಕ್ಕೆ ತಪ್ಪಿಸ್ಕೊಂಡು ಪ್ರಾಣ ಹೇಗಾದರೂ ಉಳಿಸ್ಕೊಬೇಕು ಅಂತ ಊರು ಬಿಟ್ಟು ಊರು ಹೋಗ್ತಾನೆ. ನೋಡಿ, ದಾವಿದಿನ ಜೊತೆ ದೇವರಿದ್ದರು ಅಂತೀವಿ, ದೇವರ ಅವನ್ನ ಅದ್ಭುತ ಮಾಡಿದ್ರು ಅಂತೀವಿ, ದೇವ್ರನ್ನ ಅವನ್ನ ಅರಸನಾಗಿ ಮಾಡಿದ್ರು ಅಂತೀವಿ. ಬಟ್ ಹಿ ವೆಂಟ್ ಥ್ರೂ ಮೆನಿ ಡಿಫಿಕಲ್ಟೀಸ್. ಅವನು ಹೋದಂಥ ಹಾದಿಗಳಲ್ಲೆಲ್ಲ ಕೆಲವೊಂದು ಸಮಯ ಯೋಚನೆ ಮಾಡೋಕೆ ಹೋದರೆ, ದಾವಿದನ ಜೊತೆ ದೇವರಿದ್ರ ಅನ್ನೋ ಪರಿಸ್ಥಿತಿಗಳೆಲ್ಲ ದಾವಿದನ್ನು ದಾಟುವುದು. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ನಮ್ಮ ಜೀವಿತದಲ್ಲಿ ಎಂಥ ಪರಿಸ್ಥಿತಿಗಳೆಲ್ಲ ನಾವು ಹೋದರೂ ಡೋಂಟ್ ಫರ್ಗೆಟ್ ದಟ್ ಗಾಡ್ ಈಸ್ ವಿತ್ ಯು. 10ನೇ ವಾಕ್ಯ. ದಾವಿದನು ಸೌಲನ ಭಯದಿಂದ ಅದೇ ದಿವಸ ಗತ್ ಊರಿನ ಅರಸನಾದ ಅಕೀಷನ ಬಳಿಗೆ ಓಡಿ ಹೋದನು. ಅಲ್ಲಿ ಹೋದ. ಗತ್ ಊರ್ ಯಾವ್ದು ಗೊತ್ತಾ? ಗತ್ ವಾಸ್ ದ ಪ್ಲೇಸ್ ವೇರ್ ಗೋಲಿಯತ್ ಕೇಮ್. ಗೋಲಿಯತ್ ಬಂದನಲ್ಲ, ದಾವಿದನ್ ಸಾಯಿಸಿದ್ನಲ್ಲ, ಗತ್ ಅನ್ನೋ ಊರಿಂದನೇ ಈ ಗೋಲಿಯತ್ ಬಂದಿದ್ದು. ಇವನು ಮತ್ತೆ ಅದೇ ಊರು ಹೊರಟಾಗ್ತಾನೆ. ಅಲ್ಲಿ ನೋಡಿದ ತಕ್ಷಣ ಎಲ್ಲರೂ ಕಂಡುಹಿಡಿದ್ಬಿಟ್ರು, ಇವನೇ ತಾನೇ ಸಾಯಿಸಿದ್ದು ಅಂತ. ನೋಡಿ ಅಲ್ಲಿ ಏನು ಹೇಳ್ತಾರೆ ನೋಡಿ ಕೆಳಗಡೆ. ಅಕೀಷನ ಸೇವಕರು ಸೌಲನು 1000 ಗಟ್ಟಳೆಯಾಗಿ ಕೊಂದನು. ತಿರ್ಗಾ ಸ್ಟಾರ್ಟ್ ಆಯ್ತು ಅಲ್ಲೂ. ದಾವಿದನು 10,000 ಗಟ್ಟಳೆಯಾಗಿ ಕೊಂದನು ಎಂಬುದಾಗಿ ಸ್ತ್ರೀಯರು ಕುಣಿಯುತ್ತ ಹಾಡಿದ್ದು ಇವನನ್ನು. ಇವನೇ ತಾನೇ ಅದು, ಸೌಲನು 1,000, ದಾವಿದನು 10,000 ಅಂತ ಎಲ್ಲ ಹೊಗಳಾಡಿದ್ದು ಇವನ್ ತಾನೇ, ಇವನೇ ಅಲ್ವಾ ಅವನು ಅಂತ ಎಲ್ಲರು. ಇವಾಗ ಅದು ಇವನೇ ಅಂತ ಗೊತ್ತಾದರೆ, ಯಾಕಂದರೆ ಗೋಲಿಯಾತನ ಸಾಯಿಸಿದ ದಾವಿದೆ, ಇವಾಗ ಇವನೇ ಅಂತ ಗೊತ್ತಾದರೆ ಇವನ್ನ ಅಲ್ಲಿ ಕತ್ತರಿಸಾಕ್ತಾರೆ. ಒಂದು ಕಡೆಯಿಂದ ತಪ್ಪಿಸ್ಕೊಂಡು ಇನ್ನೊಂದು ಕಡೆಗೆ ಬಂದು ಸಿಕ್ಕಾಕೊಳ್ತಾನೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ದೇವರೇ, ಇನ್ಮೇಲೆ ನೀನೇಪ್ಪ ನನ್ನ ಗತಿ, ಇನ್ಮೇಲೆ ಇಲ್ಲಿಂದ ತಪ್ಪಿಸ್ಕೊಳ್ಳುವಂಥ ಚಾನ್ಸೇ ಇಲ್ಲ. ಆ ಟೈಮಲ್ಲಿ ಏನು ಮಾಡ್ತಾನೆ ನೋಡಿ ಕೆಳಗಡೆ. ಇಂಥ ಪರಿಸ್ಥಿತಿ ಯಾರಿಗೂ ಬಂದಿರಲ್ಲ ನೋಡಿ ಕೆಳಗಡೆ. ದಾವಿದನು ಈ ಮಾತುಗಳನ್ನು ಕೇಳುತ್ತಲೇ ಗತ್ ಊರಿನ ಅರಸನಾದ ಅಕೀಷನಿಗೆ ಬಹಳವಾಗಿ ಎದುರಿ ಅವನ ಸೇವಕರ ಮುಂದೆ ತನ್ನ ಬುದ್ಧಿಯನ್ನು ಮಾರ್ಪಡಿಸಿಕೊಂಡು ಗಡ್ಡದ ಮೇಲೆಲ್ಲ ಜೊಲ್ಲು ಸುರಿಸುತ್ತ ಈಗ ಅಲ್ಲೇ ಆಕ್ಟಿಂಗ್ ಸ್ಟಾರ್ಟ್ ಮಾಡ್ತಾನೆ. ಓ ಆ ಓ
ಇವಾಗ ಇವನು ಇವನು ಚೆನ್ನಾಗಿದ್ದಾನೆ ಅಂದ್ರೆ ಹಿಡಿದು ಸಾಯಿಸಿ ಬಿಡ್ತಾರೆ ಅದಕ್ಕೆ ಸಡನ್ ಆಗಿ ಫೇಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಜಲ್ಲೆಲ್ಲ ಸುಸ್ಕೊಂಡು ಅದು ನಾನಲ್ಲ ಅಂತ ಹೇಳೋದಕ್ಕೆ ಯಾಕಂದ್ರೆ ಒಬ್ಬನೇ ಸಿಕ್ಕಾಕೊಂಡೆ ಇಂಥ ಪರಿಸ್ಥಿತಿ ಯಾರಾದರೂ ಹೋಗಿರ್ತಾರ ಹುಚ್ಚ ಅಂದಮೇಲೆ ಹುಚ್ಚನ ಒಡೆಯಂಗಿಲ್ಲ ಹುಚ್ಚನಿಗೆ ಶಿಕ್ಷೆ ಕೊಡಂಗಿಲ್ಲ ಅದಕ್ಕೆ ಇವನು ಒಂದೇ ಒಂದು ನಾಟಕ ಆಡ್ತಾನೆ ಏನು ಮಾಡೋದು ಗೊತ್ತಿಲ್ಲ ಬಂದ್ಬಿಟ್ಟು ನಾನು ಸಿಕ್ಕಾಕೊಂಡ್ಬಿಟ್ಟೆ ನನ್ನ ಪ್ರಾಣ ಅಪಾಯ ಸಡನ್ನಿಗೆ ಅಲ್ಲಿಂದ ಹುಚ್ಚನ ಥರ ಆ್ಯಕ್ಟಿಂಗ್ ಮಾಡ್ತಾನೆ ಏನೇನೆಲ್ಲ ಮಾಡ್ತಾನೆ ನೋಡಿ ಸೋ ಈ ಪ್ರಿಟೆಂಡೆಡ್ ಟು ಬಿ ಇನ್ಸೇನ್ ಸ್ಕ್ರಾಚಿಂಗ್ ಆನ್ ಡೋರ್ಸ್ ಅಲ್ಲೆಲ್ಲ ಹೋಗಿ ಡೋರೆಲ್ಲ ಪರದಾಡೋದು ಎಳ್ದಾಡೋದು ಈ ಥರ ಆ್ಯಕ್ಟಿಂಗ್ ಪ್ರಾಣಕ್ಕೆ ತಪ್ಪಿಸ್ಕೊಬೇಕು ಅನ್ನೋ ಪರಿಸ್ಥಿತಿ ಯಾರಾದರೂ ಹೋಗಿರ್ತಾರ ಇನ್ ದಟ್ ಟೈಮ್ ಈ ಸೇಸ್ ಗಾಡ್ ಈಸ್ ಗುಡ್ ಕ್ಯಾನ್ ಯು ಸೇ ದಟ್ ನೋ ಮ್ಯಾನ್ ಕ್ಯಾನ್ ಸೇ ದಟ್ ಈ ಪ್ರಿಟೆಂಡೆಡ್ ಲೈಕ್ ಈ ವಾಸ್ ಅ ಮ್ಯಾಡ್ ಅವಾಗ ಅವನು ಯೋಚನೆ ಮಾಡಿರ್ಬೋದಲ್ಲ ದೇವ್ರ ನನ್ನ ಜೊತೆ ಇದ್ದಿದ್ರೆ ಯಾಕೆ ನನಗಿಂಥ ಒಂದು ಪರಿಸ್ಥಿತಿ ಆದರೂ ಆ ಟೈಮಲ್ಲೂ ಅದಕ್ಕೇ ಅವನು ಹೇಳ್ತಾನೆ ಐ ಪ್ರೇಸ್ ಗಾಡ್ ಅಟ್ ಆಲ್ ಟೈಮ್ಸ್ ಸೊ ಈ ಪ್ರಿಟೆಂಡೆಡ್ ಟು ಬಿ ಇನ್ಸೇನ್ ಇನ್ ದೇರ್ ಪ್ರೆಸೆನ್ಸ್ ಈ ಆಕ್ಟೆಡ್ ಲೈಕ್ ಎ ಮ್ಯಾಡ್ ಮ್ಯಾನ್ ಅರೌಂಡ್ ದೆಮ್ ಸ್ಕ್ರಿಪಿಂಗ್ ಆನ್ ದ ಡೋರ್ಸ್ ಆಫ್ ದ ಗೇಟ್ ಆ್ಯಂಡ್ ಲೆಟ್ಟಿಂಗ್ ಸಲೈವ ರನ್ ಡೌನ್ ಈಸ್ ಬಿಯರ್ಡ್ ಏನು ಆ್ಯಕ್ಟಿಂಗ್ ಮಾಡಿದೆ ತಪ್ಪಿಸ್ಕೊಬೇಕಲ್ವಾ ಪ್ರಾಣ ಭಯ ಅದಕ್ಕೆ ಅರಸನ ಏನ್ ಮಾಡ್ತಾನೆ ಕೆಳಗಡೆ ಓದಿ ಆಗ ಅಕೀಷನು ತನ್ನ ಸೇವಕರಿಗೆ ಈ ಮನುಷ್ಯನ ಹುಚ್ಚನೆಂದು ನಿಮಗೆ ಕಾಣುವುದಿಲ್ಲವೋ ಏನಪ್ಪ ಇವನು ಹೋಗಿ ಗೋಡೆ ಮೇಲೆಲ್ಲ ಹತ್ತವನು ಇವನು ಹೋಗಿ ಕರ್ಕೊಂಡ್ ಬಂದಿದ್ದೀರಲ್ಲ ಇವನ ರಾಜನ್ ನೋಡಿದ ತಕ್ಷಣ ಎಲ್ಲ ಹೊರಟೋದ ಎಲ್ಲ ಆ ಕಡೆ ತಿರ್ಕೊಂಡು ಎಲ್ಲ ಪರದಾಡಕೊಳ್ತೋದ ಅಂತ ಏನೋ ಮಾಡಬೇಕು ತಪ್ಪಿಸ್ಕೊಬೇಕು ಇಂಥ ಪರಿಸ್ಥಿತಿಯಲ್ಲಿ ಯಾರಾದರೂ ಹೋಗಿದ್ದೀರಾ ಯಾರಾದರೂ ಸಾಲ ಕೇಳಕ್ಕೆ ಬಂದಾಗ ಈ ಥರ ಮಾಡಿದ್ದೀರಾ ಬ್ಯಾಂಕಿಂದ ದುಡ್ಡು ಕಟ್ಟಕ್ಕೆ ಬಂದಿಲ್ಲ ಅಂದಾಗ ಈ ಥರ ಮಾಡಿದ್ರೆ ಏನು ಮಾಡ್ತಾರೆ ಶಿವನಾಗಿ ಮಾಡ್ದ ದೆನ್ ಟು ಈ ಸೇಸ್ ಗಾಡ್ ಈಸ್ ಗುಡ್ ಪ್ರೈಸ್ ಅ ಲಾರ್ಡ್ ಅದಕ್ಕೆ ಅರಸನ್ ಏನ್ ಹೇಳ್ತಾನೆ ಇವನನ್ನು ನನ್ನ ಹತ್ತಿರ ಯಾಕೆ ತಂದಿರಿ ಯಾಕಪ್ಪ ಇವನ್ನ ಕರ್ಕೊಂಡ್ ಬಂದ್ರಿ ನನ್ನ ಬಳಿಯಲ್ಲಿ ಹುಚ್ಚರು ಕಡಿಮೆ ಎಂದು ನೆನೆಸಿ ನನ್ನನ್ನು ಮರುಳಾಟದಿಂದ ಬೇಸರಗೊಳಿಸುವುದಕ್ಕಾಗಿ ಇವನನ್ನು ತಂದಿರೋ ಅವನ್ ಕೇಳ್ತಾನೆ ನನ್ನ ಹತ್ರ ಏನು ಹುಚ್ಚರು ಕಡಿಮೆ ಇದಾರ ಇವ್ ಹಂಗಂದ್ರೆ ಇವನು ಅವರಲ್ಲಿ ಬಹಳ ಜನ ಹುಚ್ಚರು ಇದ್ರು ಅನಿಸ್ತೈತೆ ಮನೇಲಿ ಎಂಥ ಪರಿಸ್ಥಿತಿಯಲ್ಲಿ ಇವನು ಓದ್ನ ಗೊತ್ತಿಲ್ಲ ಇವನ್ ಹೇಳ್ತಾನೆ ನನ್ನ ಹತ್ರ ಹುಚ್ಚರಿಲ್ಲ ಅಂತ ಇವನೊಬ್ಬ ಎಕ್ಸ್ಟ್ರಾ ತಗೊಂಬಂದ್ರೆ ಇವ್ನ ಎತ್ಕೊಂಡೋಗಿ ಎಲ್ಲಾದರೂ ಬಿಡ್ರಿ ಅಂತಾನೆ ಎಲ್ಲರೂ ಕರ್ಕೊಂಡೋಗಿ ಅವನ್ನ ಬಿಸಾಕ್ತಾನೆ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋರ್ಗು ಹುಚ್ಚಿನ ಥರ ಆ್ಯಕ್ಟಿಂಗ್ ಮಾಡಿಕೊಂಡು ಬಟ್ಟೆನೆಲ್ಲ ಹರ್ಕೊಂಡು ಜೊಲ್ಲೆಲ್ಲ ಸುರಿಸ್ಕೊಂಡು ಈ ಥರ ಎಲ್ಲ ಆ್ಯಕ್ಟ್ ಮಾಡಿಕೊಂಡು ಅಲ್ಲಿಂದ ಸ್ಕಿಪ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗಿ ಇನ್ನೊಂದು ಊರಿಗೆ ಹೋಗ್ತಾನೆ ಒಂದು ಸಾಮಿಲನಿಗೆ ಬರೆದ ಪುಸ್ತಕ 22ನೇ ಅಧ್ಯಾಯ 1ನೇ ವಾಕ್ಯ ದಾವಿದನು ಅಲ್ಲಿಂದ ತಪ್ಪಿಸಿಕೊಂಡು ಅದುಲ್ಲಾಮ್ ಎಂಬ ಗವಿಗೆ ಹೋದನು ಈ ವರ್ತಮಾನವು ಅವನ ಅಣ್ಣಂದಿರಿಗೂ ಬೇರೆ ಸಾಕು ಇವಾಗ ಅಲ್ಲಿಂದ ಎಲ್ಲಿ ಹೋದ ಒಂದು ಗವಿಯಲ್ಲಿ ಹೋಗಿ ಆಡ್ಕೊಳ್ತಾನೆ ಇವಾಗ ಅಲ್ಲಿಲ್ಲ ಊಟ ಇವಾಗ ಅಲ್ಲಿ ಏನು ಮಾಡ್ತಾನೆ ಅಗೇನ್ ಈ ಸ್ಟಾರ್ಟೆಡ್ ಪ್ರೈಸಿಂಗ್ ಗಾಡ್ ಅಪ್ಪ ಪ್ರಾಣ ಭಯದಿಂದ ತಪ್ಪಿಸ್ಕೊಂಡು ಸ್ತೋತ್ರಪ್ಪ ಆ ಟೈಮಲ್ಲೆಲ್ಲ ಇವನು ಹುಚ್ಚಿನ ಥರ ಆ್ಯಕ್ಟಿಂಗ್ ಮಾಡಿದಾಗಲೂ ಇವನು ಮನಸ್ಸಿನಲ್ಲಿ ದೇವ್ರನ್ನ ಸ್ತುತಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಬರೆಯಲ್ಪಟ್ಟಂಥ ಕೀರ್ತನೆ 34 ಯೋಚನೆ ಮಾಡಿ ಆ ಪರಿಸ್ಥಿತಿಯಲ್ಲಿ ಬರೆಯಲ್ಪಟ್ಟಂಥ ಕೀರ್ತನೆ Psalms 34 ವಾ ಒಂದು ಗುಹೆ ಒಳಕ್ಕೆ ಹೋಗ್ತಾನೆ ದೇರ್ ವಾಸ್ ನೋ ಫುಡ್ ಅಗೇನ್ ಈ ವಾಸ್ ಸ್ಟಾರ್ವಿಂಗ್ ದೇರ್ ವಾಸ್ ನೋ ಫುಡ್ ಅಲ್ಲಿ ಊಟ ಮಾಡೋಕ್ಕೆ ಊಟನೂ ಇಲ್ಲ ಅಲ್ಲೂ ದೇವರು ಅವನಿಗೆ ಸಂಧಿಸಿದ್ರು ಅವನ ಅಗತ್ಯ ಎಲ್ಲ ಪೂರೈಸಿದ್ರು ಅಲ್ಲಿಂದ ಪ್ರಾಣದ ಅಪಾಯದಿಂದ ದೇವ್ರು ತಪ್ಪಿಸಿದ್ರು ಅದಕ್ಕೇ Kirtane 34 ಅವನು ಹೇಳ್ತಾನೆ ನೋಡಿ ಇವಾಗ Psalms 34 ಬನ್ನಿ ಇವಾಗ ಗೊತ್ತಾಗುತ್ತೆ Kirtane 34:4 ಓದಿ ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ಎಲ್ಲ ಭಯದಿಂದ ನನ್ನನ್ನು ತಪ್ಪಿಸಿದನು
ಯಾವುದಕ್ಕೆ ಭಯಪಟ್ನೋ ಎಲ್ಲಿ ಪ್ರಾಣ ಹೋಗ್ತಿದೆ ಅಂತ ಭಯಪಟ್ನೋ ದೇವರು ಅಲ್ಲಿಂದ ತಪ್ಪಿಸಿದ್ರು ಗಾಡ್ ಇಸ್ ಗುಡ್ ಆಲ್ ದ ಟೈಮ್ ಆಮೆನ್ ಅಲ್ಲಿಂದ ತಪ್ಪಿಸಿದ್ರು ಅಂತ ಅವಾಗ ಬರೆಯಲ್ಪಟ್ಟಂತ ಕೀರ್ತನೆನೇ ಈ ಕೀರ್ತನೆ ಅವನು ಹೇಳ್ತಾನೆ ದೇವರು ನನ್ನನ್ನು ಎಲ್ಲ ಭಯದಿಂದ ತಪ್ಪಿಸಿದ್ರು ಇವತ್ತು ನಾವು ಯಾವುದಕ್ಕೆ ಭಯಪಡ್ತಾ ಇದೀವೋ ದೇವರು ನಿನ್ನನ್ನು ಅಲ್ಲಿಂದ ಬಿಡಿಸ್ತಾರೆ ಆಮೆನ್ ಒಂದು ವೇಳೆ ಪ್ರಾಣ ಭಯನೋ ಅಥವಾ ಕಾಯಿಲೆ ಭಯನೋ ಅಥವಾ ಸಾಲದಿಂದ ನಾನು ಸತ್ತೋಗ್ತೀನಿ ಅಂತನೋ ಅಥವಾ ಯಾವುದಾದ್ರೂ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಒಂದು ವೇಳೆ ನಾನು ಅದರಲ್ಲಿ ಇರೋಲ್ಲ ಅನ್ನೋ ಭಯ ನಿಮಗಿದ್ರೆ ಯೇಸುವಿನ ನಾಮದಲ್ಲಿ ಇವತ್ತು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅವತ್ತು ದೇವಿ ದಾವಿದನ ಜೊತೆ ಇದ್ದಂಥ ಅದೇ ದೇವರು ಇವತ್ತು ನಿಮ್ಮ ಜೊತೆನೂ ಇದ್ದು ದೇವರ ಅದ್ಭುತಗಳನ್ನು ಮಾಡಲು ಆತನ ಶಕ್ತನು ಹಿ ಪ್ರಟೆಂಡೆಡ್ ಲೈಕ್ ಮ್ಯಾಡ್ ಅಂಡ್ ಅಗೇನ್ ಈ ಸೇಸ್ ಗಾಡ್ ಈಸ್ ಗುಡ್ ಹೆಂಗೆ ಹೇಳ್ತೇನೆ ಇವನ್ಗೆ ಯಾವ ಕೊರತೆನೂ ಇಲ್ಲ ಅಂತ ಯಾಕಂದರೆ ಗವಿಯಲ್ಲಿ ಊಟ ಸಿಕ್ತು ಯಾಜಕನು ಊಟ ತಗೊಂಬಂದು ಕೊಡ್ತಾನೆ ಸಾಯ್ಬೇಕಾದಂಥ ಇವನ್ನ ದೇವರು ಕಾಪಾಡಿದ್ರು ಇದನ್ನೆಲ್ಲ ಅನುಭವವಾಗಿ ಬರೆದಂಥ ಕೀರ್ತನೆನೇ ಕೀರ್ತನೆ 34 ಪ್ರೈಸ್ ಲಾರ್ಡ್ ಇವತ್ತೇನು ಇಲ್ಲದೇ ಇರುವಂಥ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನೀವಿದ್ರೆ ಈ ಕೀರ್ತನೆ 34 ಪ್ರಕಾರ ನಿಮ್ಗೆ ಅದ್ಭುತ ನಡೆಯುತ್ತೆ ಪ್ರೈಸ್ ಲಾರ್ಡ್ ಆ ಓದಿ ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು ಯಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಹೆಂಗ ಹೇಳ್ತಾನೆ ಇದನ್ನ ಹೆಂಗ ಹೇಳ್ತಾನೆ ಪ್ರಾಯದ ಸಿಂಹವಾದರೂ ಹಸಿದಿರುತ್ತೆ ಹಸಿವೆಯಲ್ಲಿ ಇರುತ್ತೆ ಆದರೆ ಯಹೋವನನ್ನು ಹುಡುಕುವ ನನ್ನ ಕಾಪಾಡಿದಂತ ದೇವರು ನಿಮಗೂ ಕಾಪಾಡ್ತಾರೆ ಹೆಂಗೆ ಹೇಳ್ತಾನೆ ನೋಡಿ ಇವಾಗ ಒಂದು ಗವಿಗೆ ಹೋದ್ನ ಅಬ್ದುಲ್ಲಾಮ್ ಎಂಬ ಗವಿಗೆ ಹೋಗಿ ಅಲ್ಲಿ ಯಾರಿಲ್ಲ ಇವನು ಇಲ್ಲಿದ್ದೀನಿ ಅಂತ ವಾಟ್ಸಪ್ ಮಾಡೋಂಗಿಲ್ಲ ಮೆಸೇಜ್ ಕಳ್ಸೋಂಗಿಲ್ಲ ಏನೂ ಇಲ್ಲ ಇವನು ಇಲ್ಲಿದ್ದಾನೆ ಅಂತ ಹೆಂಗೆ ಜನರು ಗೊತ್ತಾಗೋದು ಬಟ್ ಗಾಡ್ ನೋಸ್ ಆ ಗವಿಗೆ ದೇವರು ನೋಡಿ ಏನು ಮಾಡ್ತಾರೆ ಅಂದರೆ ಈಗ ಹಿಂದೆ ಬನ್ನಿ ಒಂದು ಸಾಮ್ಯಲ್ಲಿ ನನಗೆ ಬರೆದ ಪುಸ್ತಕ 22:2 ವಾಕ್ಯ ಇದಲ್ಲದೆ ಕುಗ್ಗಿದವರು ಸಾಲಗಾರರು ಮನನೊಂದವರು ಆಗಿರುವ ಸರ್ವಜನರು ಬಂದು ಅವನನ್ನು ಆಶ್ರಯಿಸಿಕೊಳ್ಳಲು ಅವನು ಸುಮಾರು 400 ಜನರಿಗೆ ನಾಯಕನಾದನು ಹಿಂಗೆ ಊಟನೇ ಇರಲಿಲ್ಲ ಇವನೇ ತಪ್ಪಿಸ್ಕೊಬೇಕಾಯ್ತು ಒಬ್ಬೇ ಒಬ್ಬ ಇದ್ದ ಕಾಪಾಡೋಕ್ಕೆ ಯಾರೂ ಇಲ್ಲ ಕೇಳೋರು ಒಬ್ರು ಗೆತ್ತಿರಲಿಲ್ಲ 400 ಜನ ಇವಾಗ ಬರ್ತಾರೆ 400 ಜನಕ್ಕೆ ಈ ಬಿಕೆಮ್ ಲೀಡರ್ ಸಡನ್ನಿಗೆ ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗೋಯ್ತು ಪ್ರೈಸ್ ಅಲ್ಲೋಡ್ ಹೇಳೋಣವಾ ನೋಡಿ ಇವನು ಅಲ್ಲಿಗೆ ಗವಿಯಲ್ಲಿ ಇದ್ದದ್ದು ಯಾರಿಗೂ ಗೊತ್ತಿಲ್ಲ ದೇವ್ರಿಗೆ ಗೊತ್ತು ದೇವ್ರ ಜನರನ್ನು ಕಳಿಸಿದ್ರು ಅಲ್ಲಿ ಸೋತೋಗಿ ಯಾರೂ ನನಗಿಲ್ಲಪ್ಪ ಈ ಗವಿಯಲ್ಲಿ ನನಗೆ ಯಾರು ಹೆಲ್ಪ್ ಮಾಡ್ತಾರೆ ನನಗೆ ಯಾರು ಊಟ ಕೊಡ್ತಾರೆ ಅನ್ನೋ ಪರಿಸ್ಥಿತಿಯಲ್ಲಿ 400 ಜನ ಇವನು ನೋಡ್ಕೊಂಬಂದರು ಅಲ್ಲೇ ರಾಜ ಆಗ್ಬಿಟ್ಟ ಅಲ್ಲೇ ಲೀಡ್ರ್ ಆಗ್ಬಿಟ್ಟ ಅಲ್ಲಿಂದ ಪರಿಸ್ಥಿತಿಗಳು ಮತ್ತೆ ಬದಲಾವಣೆ ಆಗುತ್ತೆ ಅವನೇನು ಹೇಳ್ತಾನೆ ಅಂದರೆ ಹುಚ್ಚಿನ ತರಹ ಆ್ಯಕ್ಟ್ ಮಾಡಿದೆ ಗವಿಯೊಳಗಡೆ ಹೋದೆ ದಾರಿಯಲ್ಲಿ ನಿಂತೆ ಸ್ವಂತದವ್ರ ಜೊತೆ ಇರಲಿಲ್ಲ ಸ್ನೇಹಿತರ ಜೊತೆ ಇರಲಿಲ್ಲ ದುಡ್ಡು ಕೈಯಲ್ಲಿರಲಿಲ್ಲ ಆದರೆ ನನ್ನ ಜೊತೆ ದೇವರಿದ್ದರು ಇಂಥ ಪರಿಸ್ಥಿತಿನೆಲ್ಲ ದಾಟ್ಕೊಂಬಂದಾಗೆಲ್ಲ ನನ್ನ ಜೊತೆ ಯಾರಿರಲಿಲ್ಲ ಬಟ್ ಗಾಡ್ ವಾಸ್ ವಿತ್ ಮೀ ಇವತ್ತು ನಾನೇನು ಹೇಳ್ತೀನಿ ಅಂದರೆ ಇಂಥ ಪರಿಸ್ಥಿತಿ ಒಂದು ವೇಳೆ ನಿಮ್ಮ ಜೀವಿತದಲ್ಲೂ ಯಾರೂ ಇಲ್ಲಪ್ಪ ಎಲ್ಲರೂ ಕೈ ಬಿಟ್ಬಿಟ್ರು ಕೆಲಸ ಹೊರಟೋಯ್ತು ನಾನು ನಂಬ್ಕೊಂಡಿರೋರೆಲ್ಲ ನನ್ನ ಕೈ ಬಿಟ್ಬಿಟ್ರು ದುಡ್ಡಿಲ್ಲ ಸ್ವಂತದವರಿಲ್ಲ ನನ್ನನ್ನು ಕೇಳೋರು ಯಾರೂ ಇಲ್ಲ ಅಂತ ನೀವು ಒಂದು ವೇಳೆ ಯೋಚನೆ ಮಾಡ್ತಾ ಇರ್ಬೋದು ಈ ಕೀರ್ತನೆ 34:4 ಅಧ್ಯಾಯದಲ್ಲಿ ದಾವಿದನಿಗೆ ಅದ್ಭುತ ಮಾಡಿದಂಥ ಅದೇ ದೇವರು ಈ 34 ಕೀರ್ತನೆಯಲ್ಲಿರುವಂಥ ಅದೇ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಅದಕ್ಕೇನೆ ಅವನು ಹೇಳ್ತಾನೆ ಅಟ್ ಆಲ್ ಟೈಮ್ಸ್ ಒಂದು ಕೀರ್ತನೆ 34:1 ನಾನು ಯಹೋವನನ್ನು ಎಡಬಿಡದೆ ಕೊಂಡಾಡುವೆನು ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು ಅಷ್ಟೇ ಅಂದರೆ ಇವನು ಜೊಲ್ ಸುರಿಸ್ಕೊಂಡೆ ಹುಚ್ಚಿನ ಥರ ಆ್ಯಕ್ಟ್ ಮಾಡಿಕೊಂಡೆ ಏನು ಮಾಡಿ ಅವನೇ ಯಾವಾಗಲೂ ಸ್ತುತಿ ಮಾಡ್ತಾ ಸ್ತೋತ್ರ ಮಾಡ್ತಾ ದೇವರು ಅವನಿಗೆ ಗೊತ್ತು ನಾನು ಸ್ತೋತ್ರ ಮಾಡುವಂಥ ದೇವರು ನನ್ನನ್ನು ಎಂಥ ಪರಿಸ್ಥಿತಿಯಲ್ಲೂ ಕೈ ಬಿಡಲ್ಲ ಅಂತ ಸ್ತೋತ್ರ ಮಾಡಿದ್ದಾನೆ ಅದಕ್ಕೇ ಈ ಕೀರ್ತನೆ 34 ಅಂಥ ಪರಿಸ್ಥಿತಿಯಲ್ಲಿ ಬರೆದ ಸೊ 34 ಕೀರ್ತನೆ ಅಂತ ಹೇಳಿದ ತಕ್ಷಣವೇ ನೀವು ಗ್ಯಾಪ್ನ ಇಟ್ಕೊಳ್ಳಿ ಅವತ್ತು ದಾವಿದನಿಗೆ ಅದ್ಭುತ ಮಾಡಿದಂಥ ದೇವರೇ ಈ 34 ಕೀರ್ತನೆ ಪ್ರಕಾರ ನನಗೂ ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ ಪ್ರಾಯದ ಸಿಂಹಗಳಾದರೂ ಹಸಿದಾವು
ನಿನ್ನನ್ನ ಹುಡುಕುವಂತ ನಾನು ಯಾವತ್ತೂ ಆಶಾಭಂಗ ಪಟ್ಟು ಹೋಗೋದಿಲ್ಲಪ್ಪ, ನಾನು ನಾಚಿಕೆ ಪಡೋದಿಲ್ಲ. ಅವತ್ತು ದಾವಿದನೊಂದಿಗೆ ಇದ್ದಂತ ಅದೇ ದೇವರು ಇವತ್ತು ನನ್ನ ಜೊತೆನು ನಿರೋದಕ್ಕಾಗಿ ಸ್ತೋತ್ರಪ್ಪ. ನನ್ನ ಬಾಯು ಯಾವಾಗಲೂ ಸ್ತೋತ್ರ ಸಲ್ಲಿಸುವಂತೆ ನನ್ನ ಹೃದಯವು ಇವತ್ತು ಮಾರ್ಪಡಲಿ, ದೇವರೊಂದಿಗೆ ಐಕ್ಯತೆ ಇರಲಿ ಅಂತ ನೀವು ದೇವರ ಹತ್ರ ಕೇಳಿ. ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು. ಪವಿತ್ರಾತ್ಮ ನಿಮಗೆ ಹೆಲ್ಪ್ ಮಾಡ್ತಾರೆ. ಇವತ್ತಿನಿಂದ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಪ್ರಾರ್ಥನೆ ಮಾಡುವ ಆ ಜೀವಿತವು ಹೆಚ್ಚಾಗುತ್ತೆ. ಯಾವಾಗಲೂ ದಾವಿದನ ಬಾಯಲ್ಲಿ ಹೇಗೆ ಸ್ತೋತ್ರ ಇತ್ತೋ ಅದೇ ರೀತಿ ನೀವು ಇವತ್ತಿನಿಂದ ಸ್ತೋತ್ರ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಡೋಂಟ್ ವರಿ ಅಬೌಟ್ ದ ಸಿಚುವೇಷನ್ಸ್. ವೆನ್ ಯು ಪ್ರೇಸ್ ಗಾಡ್, ಎವ್ರಿ ಸಿಚುವೇಷನ್ಸ್ ಹ್ಯಾಸ್ ಟು ಬಿ ಚೇಂಜ್, ವಿಲ್ ಬಿ ಚೇಂಜ್ಡ್, ಇಟ್ ಹ್ಯಾಸ್ ಟು ಬಿ ಚೇಂಜ್ಡ್. ಜಸ್ಟ್ ಸ್ಟಾರ್ಟ್ ಪ್ರೇಸಿಂಗ್ ಗಾಡ್, ದೇವ್ರನ್ನ ಸ್ತುತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅವತ್ತು ದೇವರು ಅವತ್ತು ದಾವಿದನ ಏನು ಹೇಳ್ತಾನಂದರೆ, ನಾನು ದೇವ್ರನ್ನ ಸ್ತುತಿಸ್ದೆ ಅಂತ ಹೇಳ್ತಾನೆ. ಸ್ತುತಿಸಿದ್ದಕ್ಕೇನೆ, ದೇವರಿಗೆ ಥ್ಯಾಂಕ್ಸ್ ಹೇಳಿದ್ದಕ್ಕೇನೆ, ದೇವರಿಗೆ ಸ್ತೋತ್ರ ಮಾಡಿದ್ದಕ್ಕೇನೆ ಪರಿಸ್ಥಿತಿಗಳೆಲ್ಲ ಬದಲಾವಣೆ ಆಯಿತು. ಹೌದಾ ಇಲ್ವಾ? ಪರಿಸ್ಥಿತಿಗಳು ಬದಲಾವಣೆ ಆಯಿತು. ಇವತ್ತು ನೀವು ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡಿ ನಿಮ್ಮ ಪರಿಸ್ಥಿತಿಗಳು ಸಹ ಬದಲಾವಣೆ ಆಗೇ ಆಗುತ್ತೆ. ಗಾಡ್ ಬ್ಲೆಸ್ ಯು.